ಫ್ರೆಂಡ್ಸ್, ಇದೀಗ ರಣ ಬೇಸಿಗೆ ಕಾಲ, ತುಂಬ ಬಿಸಿಲುಂಟು. ಹಾಗೆ ನಮಗೆ ಇದೀಗ ಡಿಗ್ರಿಯಲ್ಲಿ ಹೇಳೋದು ಅಂತೇಳಿ ಆದರೆ 40 degrees ಅಬೌವ್ ಉಷ್ಣಾಂಶತೆ ಇರುವಾಗ ನಮ್ಮ ದೇಹ ಅಂತೂ ತುಂಬ ಹೀಟಾಗಿರ್ತದೆ. ಅದಕ್ಕೋಸ್ಕರ ಒಳ್ಳೆ ದೇಹವನ್ನು ತಂಪಾಗಿಟ್ಟುಕೊಳ್ಳುವಂಥ ಒಂದು ರೀತಿಯ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿಯನ್ನು ಇವತ್ತು ನಾನು ಮಾಡಲಿಕ್ಕಿದ್ದೇನೆ. ರಾಗಿಯ ಹಾಲು ಹೇಗೆ ಮಾಡೋದು ಅಂತೇಳಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಪೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಚಾನಲ್. ಫ್ರೆಂಡ್ಸ್, ಇದೀಗ 2 glasses ರಾಗಿಯನ್ನು ತಗೊಂಡಿದ್ದೇನೆ, ಚೆನ್ನಾಗಿ ನೆನೆಸಿಟ್ಟಂಥದ್ದು. ಇನ್ನೀಗೆ ಇದರ ಹಾಲನ್ನು ತೆಗಿಬೇಕು, ಕಡಿಬೇಕು. ಅದಕ್ಕೋಸ್ಕರ ಈ ಸಮಯದಲ್ಲಿ ಸ್ವಲ್ಪ ರಾಗಿ ಮತ್ತು ಈ ಥರದ್ದೆಲ್ಲ ಸ್ವಲ್ಪ ದೇಹಕ್ಕೆ ತಂಪಾಗಿರುವಂಥ ಇದನ್ನು ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ನಮ್ಮ ಆಹಾರದಲ್ಲಿ. ಇದೀಗ ನೋಡಿ, ಕಡಿತಾ ಇದ್ದಾಗೆ ಹಾಲೆಲ್ಲ ಬಿಡ್ತಾ ಉಂಟು. ಇನ್ನು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬೋದು ಅದಕ್ಕೆ. ಫ್ರೆಂಡ್ಸ್, ಇದೀಗ ಸರಿಯಾಗಿ ಕಡ್ದಾಯ್ತು ನೋಡಿ, ಸರಿಯಾಗಿ ಹಾಲು ಬಿಟ್ಟು ಹೇಗಾಗಿದೆ ಅಂತೇಳಿ. ಇನ್ನೀಗ ಇದನ್ನು ಹಿಂಡಿಕೊಳ್ಳಬೇಕು. ಸರಿಯಾಗಿ ಹಾಲು ತೆಗೆದುಕೊಂಡು ರಾಗಿ ಹಾಲು ಒಂದು ಹಿಂಡುದು ಅಂತ ಹೇಳಿದ್ರೆ ಕಾಯಿ ಹಾಲು ಹಿಂಡಿದಷ್ಟು ಸುಲಭ ಇಲ್ಲ. ಅದನ್ನು ಸ್ವಲ್ಪ ಒಂದು ನ್ಯಾಕಿನಲ್ಲಿ ಹಿಂಡಿಕೊಳ್ಳುದು, ಸ್ವಲ್ಪ ಸ್ವಲ್ಪ ಹಿಂಡಿ ಹಿಂಡಿ ಅದನ್ನು ಬಟ್ಟೆಯನ್ನು ವಾಪಸ್ ಹಾಲಿನೊಳಗೆ ಮುಳುಗಿಸಿ ಈ ಥರ ಕಿವಿಚಿ ಕಿವಿಚಿ ಹಿಂಡಿಕೊಂಡ್ರೆ ಸರಿಯಾಗಿ ಎಲ್ಲ ಹಾಲು ಬಿಟ್ಟು ಬರ್ತದೆ. ಎರಡನೇ ಹಾಲು ಕೂಡ ಹಿಂಡಿಕೊಳ್ಳುವ ಸ್ವಲ್ಪ ನೀರಾಕಿ. ಇದೇ ರೀತಿ ರಾಗಿಯ ಹಾಲನ್ನು ಹಿಂಡಿಕೊಂಡು ಮೊದಲೊಂದು ರಾಗಿಯ ಮಣ್ಣಿ ಮಾಡುವ ವಿಡಿಯೋವನ್ನು ಮಾಡಿದ್ದೆ, ನೀವು ನೋಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೋಡಿ. ಅದು ಕೂಡ ದೇಹಕ್ಕೆ ತುಂಬ ತಂಪು, ಮಕ್ಕಳಿಗೆಲ್ಲ ನಾವೆಲ್ಲ ಚಿಕ್ಕದಿರುವಾಗ ಕೂಡ ನಮಗೆ ಗೋಧಿ ಮಣ್ಣಿ, ರಾಗಿ ಮಣ್ಣಿ ಅಂತ ಹೇಳಿಕೊಂಡೆಲ್ಲ ಕೊಡ್ತಾ ಇದ್ರು, ಅಕ್ಕಿ ಹಾಲು ಬಾಯಿ ಅಂತೇಳಿ ಎಲ್ಲ. ಅದೀಗ ಎರಡನೇ ಹಿಂಡಿದಂತಹ ಹಾಲು, ಇದನ್ನು ಕೂಡ ಒಟ್ಟಿಗೆ ಸೇರಿಸಿಕೊಳ್ತೇನೆ. ಹಿಟ್ಟನ್ನೆಲ್ಲ ಸರಿಯಾಗಿ 2-3 ಹಿಂಡಿ ಆದಮೇಲೆ ಕುಂಟೆಯನ್ನು ದನಕ್ಕೆ ಹಾಕಿಕೊಳ್ಬೋದು. ವಸ್ತ್ರ ಬಿಡ. ಇನ್ನೀಗ ಹಾಲಿಗೆ ಸ್ವಲ್ಪ ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸಿಕೊಳ್ಳೋದು. ಬೆಲ್ಲ ಹಾಕದೆ ಕುಡಿತೇವೆ ಅಂತ ಹೇಳುವವರು ಹಾಗೆ ಕುಡಿಬೋದು, ಆದರೆ ಬೆಲ್ಲ ಹಾಕಿದರೆ ಒಳ್ಳೆಯದು, ಸ್ವಲ್ಪ ಟೇಸ್ಟ್ ಆಗ್ತದೆ. ಇನ್ನೀಗ ಇದನ್ನು ಬೆಲ್ಲ ಸರಿಯಾಗಿ ಕರಗಿಸಿ ಹೀಗೆ ಕುಡಿಯೋರು ಹೀಗೆ ಕುಡಿಬೋದು. ಒಂದು ವೇಳೆ ಇದಕ್ಕೆ ಹಾಲು ಸೇರಿಸಿಕೊಂಡು ಕುಡಿಯೋದು ಅಂತೇಳಿ ಆದರೆ ಹಾಗೆ ಕೂಡ ಕುಡಿಬೋದು. ಅದಾಗುವುದಿಲ್ಲ ಅಂತೇಳಿ ಆದರೆ ತೆಂಗಿನಕಾಯಿಯನ್ನು ಇದರ ಕಡಿಯುವಾಗ ಒಟ್ಟಿಗೆ ಕಡಿದುಕೊಂಡ್ರೂ ಆಗ್ತದೆ, ಅಥವಾ ಕಾಯಿಯ ಹಾಲು ಬೇರೆ ತೆಗೆದು ಸೇರಿಸಿಕೊಂಡ್ರೂ ಆಗ್ತದೆ. ಇದೀಗ ರಾಗಿ ಹಾಲು ಅಂತೇಳಿ ಹಾಗೆ ಕುಡಿಯೋರು ಅಂತೇಳಿದರೆ ಸ್ವಲ್ಪ ನೀರು ಮಾಡಿ ಹೀಗೆ ಕುಡಿದ್ರೆ ಆಯಿತು. ಹೀಗೆ ಬೇಕಾದ್ರೆ ಹೀಗೆ ಕುಡಿಬೋದು, ಇಲ್ಲ ಅಂತೇಳಿ ನಮ್ಮ ಫ್ರೆಂಡ್ ಇದ್ದಾರೆ ಅವರಿಗೆ ಕೊಡುವ, ನಮ್ಮ ನೆಂಟರು ಅವರು ಇವತ್ತು. ಹಾಗೆ ಹಾಲು ಹಾಕಿ ಕುಡಿಯೋದು ಅಂತೇಳಿ ಆದರೆ ಇದೀಗ ಹಾಲು ಫ್ರಿಜ್ಜಿನಲ್ಲೆಲ್ಲ ಇಟ್ಟು ತಂಪಾಗಿ ಇರುವಂಥದ್ದು, ಅದನ್ನು ನಾನು ಇಲ್ಲಿಗ ಸೇರಿಸ್ತಾ ಇದ್ದೇನೆ. ಎಷ್ಟು ಗ್ಲಾಸ್ ಬೇಕು ಆ ರೀತಿಯಾಗಿ ಸೇರಿಸಿಕೊಂಡಾಯ್ತು ನೋಡಿಕೊಂಡು. ನಾವು ಈ ಬೇಸಿಗೆಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಕುಡ್ಕೊಂಡು ಒಳ್ಳೆಯದು. ಇದು ಮತ್ತು ಎಳ್ಳು ಜ್ಯೂಸ್ ಇದ್ದರೆ ಎಳ್ಳು ಜ್ಯೂಸು ಮತ್ತು ಬೊಂಡ ಹೀಗಿರೋದನ್ನೆಲ್ಲ ಕುಡಿದುಕೊಂಡಷ್ಟು ಒಳ್ಳೆಯದು, ನಮ್ಮ ದೇಹ ತಂಪಾಗಿರ್ತದೆ. ಇಲ್ಲಾಂತೇಳಿ ಆದರೆ ಬಿಸಿಲಿನಲ್ಲಿ ಹೊರಗಡೆ ಎಲ್ಲ ಕೆಲಸ ಮಾಡುವವರಿದ್ದರೆ ಫುಲ್ಲು ಉಷ್ಣ ಆಗಿರ್ತದೆ. ಅದಕ್ಕೋಸ್ಕರ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇದನ್ನೊಂದು ಟ್ರೈ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.